ಶಟ್ರೇನ್ ಕೆಟ್ಟವರೆಲ್ಲ ಒಳ್ಳೆ ಮನುಷ್ಯರ ಆದ್ರೆ ಪಕ್ಷದಾಗ ಈಶ್ವರಪ್ಪ ಎಂಗಳದ್ನೆಲ್ಲ ಇವರು ಉಳ್ಕೋಬೇಕಿತ್ತು. ಅದೇ ಪಕ್ಷ ಬಿಟ್ಟು ಹೋದ್ರೆ ಬೇಜಾರಾಗುದಿಲ್ಲ ರೀ? ಅದೇ ಬಿಜೆಪಿಯಿಂದ ಬಂದವರು, ಆರ್ ಎಸ್ ಎಸ್ಯಿಂದ ಬಂದವರು, ಅವರು ಮೂಲಲ್ಲ ಆರ್ ಎಸ್ ಎಸ್ ಬಂದವ್ರು ನೋಡ್ರಿ, ಅವ್ರ ಹಿಂದಿನ ಇಷ್ಟ ತಗೊಂಡು ನೋಡ್ರಿ. ಮುಸಲ್ಮಾನರು ಆಯ್ತು, ಒಕ್ಕಲಿಗರು ಆಯ್ತು, ಒಂದೇ ಜಾತಿಯರು. ಆದರೆ ನಮ್ಮ ಜಾತಿ ದರ್ಗಾ ಕಡಿವ್ಯಾರ ಜಗದೀಶ್ ಶೆಟ್ಟರ್ ಅವ್ರಿಗೆ ನಾವು ಓಟ್ ಹಾಕೋಲ್ಲ. ಇತಿಹಾಸ ಬೇಕಲ್ಲ ಸರ್, ಇಂದು ನೋಡ್ರಿ ಬಂಗಾರಪ್ಪನವ್ರು ನೋಡ್ರಿ, ರಾಮಕೃಷ್ಣ ಹೆಗಡೆ ಅವ್ರು ನೋಡ್ರಿ, ಅಂಥವ್ರೆಲ್ಲ ಮಹಾನಾಯಕರು ಬೇಕಾದಂಗೆ ಎಲ್ಲಾನು ಇಡೀ ರಾಜ್ಯಕ್ಕೆ ತುಂಬ ಕೆಲಸ ಮಾಡಿದ್ಯಾರ. ನಮ್ಮ ಶೆಟ್ಟರ್ ಏನಾರ ಮಾಡ್ಬೋದಿತ್ತಲ್ಲ ಅನ್ನೋ ಆಸೆ ಇತ್ತು, ಆದ್ರೆ ಏನು ಮಾಡಲಿಲ್ಲ. ಅವ್ರು ಮುಂದೆ ಬಂದು ಅವರು ಬಂದು ಕೇಳ್ಬೇಕ್ರಿ, ಇದೋ ಟೈಪ್ ಬರ್ಬೇಕ್ರಿ ಅವರು. ಈಗ ಅಮ್ಮ ನೀವು ಹೇಳಿದ ಪ್ರಕಾರ ನಮ್ಗೆ ಆಗೈತಿ, ನಿಮಗೇನಾದರೂ ಕೊಡ್ತೀವಿ ಅಂತ ಬರಬೇಕು ಅವರು. ಹೌದಿಲ್ಲ ಸಾಹೇಬ್ರೆ, ಗೆದ್ದೀವಿ ಅವ್ರ ಮನೆ ಮಟ ನಾಯಕ ಹೋಗೋನು ಅನ್ಬಾರ್ದ್ರಿ. ಮತದಾನದ ಹಕ್ಕು ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಕೊಟ್ಟರಲ್ಲ ಸರ್, ಎಲ್ಲನೂ ಹೇಳ್ದಂಗೆ ಕೇಳ್ತೇವೆ. ಬಟ್ ನಾವು ಮತದಾನ ಚಲಾವಸ್ತದ ಏನೈತಲ್ಲ, ನಮ್ಮ ಸ್ವಂತ ಹಕ್ಕು. ಎಲ್ಲಿ ಸರ್ಕಾರ ಚಲೋ ನಡೆಸ್ಯಾರ ರೇಪ ದುಡಿದ ಒಂದು ಹಾಕತ್ತೆ ಆ ಸರ್ಕಾರ ನಡಿ. ನಾವು ಎಲ್ಲ ಆರಾಮ ಇಲ್ಲಿ ಕುಂತು ಬಿಡ್ತೇವೆ, ಹೋಗಿ ನೀವು ಸಾತ್ರ ಮಾಡ್ತಾನೆ ನಡಿ. ಸಿದ್ದಪ್ಪ ಕಟ್ಟಿ ಬನ್ನಿರಿ, ಏನಿಲ್ಲ ರೀ, ನಾವು ಪಕ್ಷ ನೋಡ್ತೀವಿ ರೀ. ನರೇಂದ್ರ ಮೋದಿಯವರು ಒಂದು ಆಡಳಿತ ನೋಡಿಕೊಂಡು ನಾವು ಮತ ಕೊಡ್ತೇವೆ ರೀ. ಈ ಸಲ ನಮಗೆ ನೂರಕ್ಕೆ ನೂರು ಮಹೇಶ್ ತೆಂಗಿನಕಾಯಿ ಅವರು ಆರಿಸಿ ಬರ್ತಾರ ಒಂದು ಗ್ಯಾರಂಟಿ ಐತೆ ರೀ. ಅವರು ಪಕ್ಷ ಬಿಟ್ಟು ಹೋದ್ರಲ್ಲ ರೀ, ಗುರುಗಳು ಪಕ್ಷ ಬಿಟ್ಟು ಹೋದ್ರಲ್ಲ. ಆಮೇಲೆ ಅವರು ಒಬ್ಬ ನಮ್ಮ ಹಿರಿಯ ನಾಯಕರು, ಅವರು ಶೆಟ್ಟರ್ ಏನು ಕೆಟ್ಟವರಲ್ಲ, ಒಳ್ಳೆ ಮನುಷ್ಯರ. ಆದ್ರೆ ಪಕ್ಷದಾಗ ಈಶ್ವರಪ್ಪ ಎಂಗಳದ್ನೆಲ್ಲ ಇವರು ಉಳ್ಕೋಬೇಕಿತ್ತು. ಯಡಿಯೂರಪ್ಪ ಸಾಹೇಬ್ರು ಉಳ್ಕೊಂಡಂಗೆ, ಈಶ್ವರಪ್ಪ ಅವ್ರು ಉಳ್ಕೊಂಡಂಗೆ ಇವರು ಉಳ್ಕೋಬೇಕಿತ್ತು. ಆದರೆ ಇವರು ಪಕ್ಷ ಬದಲಾವಣೆ ಮಾಡಿದ್ರಲ್ಲ, ಅದು ನಮಗೆ ಸ್ವಲ್ಪ ಮನಸ್ಸಿಗೆ ನೋವು ಆತು ರೀ. ಯಾಕಂದ್ರೆ ಉತ್ತರ ಕರ್ನಾಟಕದಾಗ ಬಿ ಜೆ ಪಿ ಅನ್ನೋದು ಬೆಳಗ್ಗೆಗೆ ತಂದವರು ಜಗದೀಶ್ ಶೆಟ್ಟರ್. ಆದರೆ ಅವರು ಯಾವ ಕಾರಣಕ್ಕಾಗಿ ಬಿ ಜೆ ಪಿ ತೊರೆದ್ರು ಅನ್ನೋದು ನಮಗೆ ಇನ್ನೂ ಮಟ್ಟ ತಿಳಿಯಲಂಗೆ ಆಗೈತೆ. ಭಾಳ ಮನಸ್ಸಿಗೆ ನೋವಾಗಿತ್ತು ನಮಗೆ. ಅವ್ರು ಹಿರಿಯರಾಗಿ ಇದ್ದಿದ್ರೆ ಸಾಕಾಗಿತ್ತು ನಮಗೆ, ಬಟ್ ಅವ್ರು ಪಕ್ಷ ಬಿಟ್ಟರಲ್ಲ ಭಾಳ ನೋವಾಗಿತ್ತು ಸರ್. ನಮ್ಗೆ ಸರ್ ನಮಗೆ ನಿಜವಾಗ್ಲು ಹೇಳ್ಬೇಕಂದ್ರೆ ಇವತ್ತು ಶೆಟ್ಟರ್ ನಮ್ಮ ಧಾರವಾಡ ಜಿಲ್ಲೆದಾಗ ಹಿಂದುತ್ವ ಆಯುಸ್ಕೊಂಡು ಬಂದಂಥ ಮನುಷ್ಯ ಅವರು. ಆಮೇಲೆ ಯಾರಿಗೆ ಕೆಟ್ಟ ಬಯಸೋದವರಲ್ಲ, ಯಾರ ಬಗ್ಗೆನೂ ಕೇಳಿ ಮಾಡಿದವರಲ್ಲ. ಆದರೆ ಅವರು ಪಕ್ಷಾಂತರ ನಿಂತಿದ್ರೆ ಭಾಳ ಅವ್ರಿಗೆ ಒಂದು ನಮ್ಮ ಏನೀಗ ಮಂಡ್ಯದಾಗ ಆಗಿತ್ತಲ್ಲ ಸರ್ ಚುನಾವಣೆ, ಸುಮಲತಾ ಅವ್ರದ್ದು ಅದೇ ಥರ ನಮ್ಮ ಸೆಂಟ್ರಲ್ ಛತ್ರ ಕೂಡ ಆಕಿತ್ತು ಅನ್ನೋದು ನಮಗೆ ಬೈಕ್ ಇತ್ತು ಸರ್. ಕೆಲವೊಂದು ಕಡೆ ಹೆಂಗೈತೆ ಅಂದರೆ ಪಕ್ಷ ಬೆಳೆಸ್ದವರು ಅದಾರ ಸರ್, ಆದರೆ ಪಕ್ಷದಿಂದ ಬೆಳೆದವರು ಅದಾರ. ಆದರೆ ಶೆಟ್ಟರ್ ಪಕ್ಷ ಬೆಳೆಸಾಕ ಅನ್ನೋಕ್ಕೇನು ತಪ್ಪಾಗಲಿಕ್ಕಿಲ್ಲ ಅಂತ ನಮ್ಗೆ ಅನಿಸ್ತದೆ ಸರ್. ಏನು ಸರ್ ಏನು ಅಬ್ಬರು ಜನಕ್ಕೇನು ಸರ್, ಎಲ್ಲನೂ ನೋಡಿರಿ. ಈಗ ಹಿಂದಕ್ಕೆ ಎಸ್ ಆರ್ ಬೊಮ್ಮಾಯವ್ರು ಇದ್ದಾಗ ಆಗಿದ್ದ ಗಟ್ರ ಇನ್ನೂ ಮಟ್ಟನೂ ಆ ಗಟ್ರ ಕೂಡ ಸಂಪೂರ್ಣ ಆಗಿಲ್ಲ ಸರ್ ಕೆಲಸ. ರೋಡ ನಮ್ಮ ಊರಿಗೆ ಅತ್ಯಂತ ಅವಶ್ಯಕ ಸರ್ ರೋಡಿಂದ, ಆ ರೋಡ್ ಕೂಡ ಆಗವಲ್ದು. ಹೇಳಿ ಹೇಳಿ ಬೇಸರ ಆಯ್ತು, ಬರೀ ಧೂಳಿನಾಗ ಬಂದಿರಿ ಅಡ್ಡಾಡೋಂಗಾಗೈತಿ. ಸೌಕರ್ಯ ಅನ್ನೋದ್ರಿ 24/7 ಮಾಡ್ತೇನೆ ಅಂತ ಹೇಳಕತ್ತೆ, ಸುಮಾರಿಗೆ ಒಂದು 8-10 ಸರ್ ಇನ್ನೂ ಮಟ್ಟನೂ ಆಗಿಲ್ಲ. ಆಗ್ಬೇಕಲ್ರಿ ಅವೆಲ್ಲ ಕಾರ್ಯಕ್ರಮ. ಆಮೇಲೆ ನಮ್ಮ ಕ್ಷೇತ್ರದಾಗ ಶೆಟ್ಟರ್ ಈ ರಾಜ್ಯದಾಗ ವಿರೋಧ ಪಕ್ಷ ನಾಯಕರಾದರು, ಮುಖ್ಯಮಂತ್ರಿ ಆದರು, ಪಕ್ಷದ ಅಧ್ಯಕ್ಷರಾದರು. ಈ ಸೆಂಟ್ರಲ್ ಕ್ಷೇತ್ರದಾಗ ಉಣಕಲ್ಲೂರು ಅತ್ಯಂತ ದೊಡ್ಡ ಊರು ಸರ್. ಸುಮಾರು ಒಂದು 10-15 ಮಂದಿ ಕೂಡ ಒಂದು ಸರ್ಕಾರಿ ಕೆಲಸ ಕೊಡಿಸೋಂಥ ಕೆಲಸ ಮಾಡಲಿಲ್ಲ ಅವರು. ಇತಿಹಾಸ ಬೇಕಲ್ಲ ಸರ್, ಇಂದು ನೋಡ್ರಿ ಬಂಗಾರಪ್ಪನವ್ರು ನೋಡ್ರಿ, ರಾಮಕೃಷ್ಣ ಹೆಗಡೆ ಅವರು ನೋಡ್ರಿ, ಅಂಥವ್ರೆಲ್ಲ ಮಹಾನಾಯಕರು ಬೇಕಾದಂಗೆ ಎಲ್ಲಾನು ಇಡೀ ರಾಜ್ಯಕ್ಕೆ ತುಂಬ ಕೆಲಸ ಮಾಡಿದ್ಯಾರ. ನಮ್ಮ ಶೆಟ್ಟರ್ ಏನಾರ ಮಾಡ್ಬೋದಿತ್ತಲ್ಲ ಅನ್ನೋ ಆಸೆ ಇತ್ತು, ಆದ್ರೆ ಏನು ಮಾಡಲಿಲ್ಲ. ಏನು ಮಾಡ್ತಾರೆ ಸರ್? ಏನು ಮಾಡಲಿಲ್ಲ ಅಂದ್ರೆ ಚಿಂತಿಲ್ಲ ಸರ್, ಆದ್ರೆ ಪಕ್ಷದಾಗ ಉಳ್ಕೋಬೇಕಿತ್ತು ಅವರು. ಅದ ನಮಗೆ ಮನಸ್ಸಿಗೆ ಭಾಳ ನೋವಾಗಿದ್ದು. ಈಗ ಶೆಟ್ಟರ್ ಅವ್ರು ಏನಾರ ಆರಿಸಿ ಬಂದ್ರೆ ಅಭಿವೃದ್ಧಿ ಮಾಡ್ತಾರೆ? ಅವರು ಅಭಿವೃದ್ಧಿ ಮಾಡಿದ್ರು ನಮಗೆ ಸಂತೋಷ ಇಲ್ಲ ಸರ್, ಮಾಡಲಿಲ್ಲ ಅಂದ್ರೆ ಸಂತೋಷ ಇಲ್ಲ. ಆ ಪಕ್ಷ ಬಿಟ್ಟು ಹೋಗ್ಯಾರ ಅಂದಮೇಲೆ ಅವ್ರ ಬಗ್ಗೆ ನಾವು ಮಾತಾಡೋದು ತಪ್ಪುಗಾರ ಅಂತೇಳಿ ಸರ್. ಮತದಾನದ ಹಕ್ಕು ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಕೊಟ್ಟರಲ್ಲ ಸರ್, ಎಲ್ಲನೂ ಹೇಳ್ದಂಗೆ ಕೇಳ್ತೇವೆ. ಬಟ್ ನಾವು ಮತದಾನ ಚಲಾವಸ್ತದ ಏನೈತಲ್ಲ, ನಮ್ಮ ಸ್ವಂತ ಹಕ್ಕು. ನಾವು ಯಾರಿಗೆ ಹಾಕ್ತೇವೆ, ಯಾರಿಗೆ ಬಿಡ್ತೇವೆ ಅದು ಮೇಲೆ ಅವ್ನು ಗೊತ್ತು. ಅದು ನಮಗೊಂದು ಮತದಾನದ ಪವಿತ್ರ ಏನೈತಲ್ಲ, ಅದು ನಾವು ಯಾರಿಗೆ ಹಾಕ್ಬೇಕು, ಯಾರಿಗೆ ಬಿಡ್ಬೇಕು ಅನ್ನೋ ತೀರ್ಮಾನ ಮಾಡೋದು ನಮ್ಮ ಸ್ವಂತ ಹಕ್ಕು ಅದು. ಮೋದಿ ಸರ್ಕಾರ ಬಗ್ಗೆ ಏನು ಹೇಳ್ತೀರಿ? ಮೋದಿ ಸರ್ಕಾರ ಬಗ್ಗೆ ಒಳ್ಳೆ ಆಡಳಿತ ಸರ್. ಇವತ್ತು 400 ರೂಪಾಯಿದ್ದು ಸಿಲಿಂಡ್ರ್ 1200 ರೂಪಾಯಿ ಆಗೈತೆ ಅಂತಾರೆ, ಇಲ್ಲ ಅನ್ನಂಗಿಲ್ಲ. ಬಟ್ ನಮಗೆ ತುಟ್ಟಾಗೈತಿ, ಹೊರಗೈತಿ, ಇನ್ನಿಲ್ಲ ನಾಳೆ ಅಭಿವೃದ್ಧಿ ಒಳಗೆ ಮತ್ತೆ ಕಡಿಮೆ ಮಾಡ್ತಾರಲ್ಲ. ಇವತ್ತು ಇನ್ನೊಂದು ದೇಶದಾಗ ನೋಡಿರಿ, ಅಕ್ಕಪಕ್ಕ ಶ್ರೀಲಂಕಾ ನೋಡಿರಿ ದಿವಾಳಿ ಗೆದ್ದೋತು, ಪಾಕಿಸ್ತಾನ ನೋಡಿರಿ ದಿವಾಳಿ ಗೆದ್ದೋತು. ಹಾಂ, ಎಲ್ಲ ಪುಕ್ಷೆಟ್ ಕೊಡ್ತೀನಿ ಪುಕ್ಷೆಟ್ ಕೊಡ್ತೇನೆ ಅನ್ಕೊಂತಂದ್ರೆ ದೇಶ ಉಳಿಬೇಕಲ್ಲ ಸರ್ ನಮಗೆ. ಅವು ಮುಸಲ್ಮಾನರು ಆಯ್ತು, ಒಕ್ಕಲಿಗರು ಆಯ್ತು, ಒಂದೇ ಜಾತಿಯರು. ಆದರೆ ನಮ್ಮ ಜಾತಿ ದರ್ಗಾ ಕಡಿವ್ಯಾರ ಜಗದೀಶ್ ಶೆಟ್ಟರ್ ಅವರಿಗೆ ನಾವು ಓಟ್ ಹಾಕೋಲ್ಲ. ಯಾಕೆ? ಯಾವ ಬೇಕಾದವನ್ನ ಹರ್ಕೊಳ್ಳಿ, ನಾವು ಹಾಕೋಂಗಿಲ್ಲ ಅವಾಗ.
ನಡೀ ನಾ ಯಾರ ಮಾತಾಡಿ ನೂರು ಮಾತಾಡಿದ್ರೆ ನಾವು ಒಂದ ಮಾತಾಡೀನಿ. ಇದು ನಮ್ಗೆ ಜನ್ಮನ ಬ್ಯಾಸರಾಗೈತೆ ಅವ್ರ ಮ್ಯಾದ ಏನ್ ಮಾಡ್ಬೇಕು ಎಂತ ಚಲೋ ದರ್ಗಾ ಕೆಡವಿ ಬಿಟ್ರೆ ತಮ್ದಾದ್ರೆ ಕೆಡುತ್ತಿದ್ರ ಹೌದಲ್ಲ ಮತ್ತೆ ಇವೇನು ಹೇಳ್ತಾನೆ ದೊಡ್ಡ ಬಿಲ್ಡಿಂಗ್ ಹಾಕಿಸ್ಕೊಂಡು ಕುಂತಾನ ಇವ ಸುಡಗಾಡ್ ಕಟ್ಟಿ ಬಂದು ಕೊಟ್ಟಾರ ನೋಡು ಮಣ್ಣು ಮಾಡ ನಮ್ಮ ಓಣ್ಯಾಗ ಲೈಟು ನೀವು ಹೋಗು ಅವನು ಮಣ್ಣು ಒಂದು ಮುದಿಕಿ ಕಾಲು ಮುರ್ಕೊಂಡೈತಿ ಅದು ಇನ್ನೂ ಬದಲಾಪುರ ದವಾಖಾನ್ಯಾಗ ಐತಿ ಏನು ಮಾಡ್ತಿ ನೀವು ಕೊಟ್ಟು ನಡಿಸ್ತೇನೆ ಅಲ್ಲ ಹೇಳಿ ನೋಡೋಣ ನಿಮ್ಮ ಓಣಿ ಒಳಗೆ ರೋಡ್ ಗಟ್ಟರ್ ಏನಿಲ್ಲ ಇಲ್ಲ ಜಳ ಜಳನೇ ಮುನ್ಸಿಪಾಲ್ಟಿ ಗಟ್ಟರ್ ಸರ್ಕೆ ಮುಚ್ಚಾವು ಮತ್ತೆ ಹೇಳ್ಬೇಕು ಬೇಡ ಅಲ್ಲಿದ್ದವರಿಗೆ ಯಾರಿಗೆ ಹೇಳ್ಬೇಕು ಇನ್ನು ಸತ್ತಾರಿಗೆ ಹೇಳ್ಬೇಕು ಜೀವಿದ್ದಾರಿಗೆ ಹೇಳುವಂಗ್ಲೀಗ ಮತ್ತು ಮೋದಿ ಸರ್ಕಾರ ಬಗ್ಗೆ ಹಾಂ ಮೋದಿ ಸರ್ಕಾರ ಏ ಯಾವ ಸರ್ಕಾರ ನೀವು ನಡಿ ನಾವು ಎಲ್ಲ ಆರಾಮ ಇಲ್ಲಿ ಕುಂತು ಬಿಡ್ತೇವೆ ಹೋಗಿ ಇವ್ ಸಾತ್ರ ಮಾಡಿ ಮಾಡ್ತಾನೆ ನಡಿ ಆತನಪ್ಪ ನಮಗೆ ರೀ ಬಿ ಜೆ ಪಿ ರೀ ಮಹಾರಾಷ್ಟ್ರ ಸಾಕಷ್ಟು ಬೇರೆ ಬೇರೆ ಪಕ್ಷದವರು ಇದ್ದಾರೆ ಬಿ ಜೆ ಪಿ ಇರುತ್ತಾರೆ ಕಾಂಗ್ರೆಸ್ ಇರುತ್ತಾರೆ ಜನತಾ ದಳ ಇರುತ್ತಾರೆ ಪ್ರತಿಯೊಂದು ಪಕ್ಷದವರು ಇದ್ದಾರೆ ಅಲ್ಲಿ ಅವಿಲ್ಲ ಅವ್ರಿಗೆ ಗೊತ್ತಾಗ್ಬೋದು ಮುಂದೆ ಏನು ಮಾಡ್ತಾರೋ ನಮ್ಗೆ ಹೆಂಗೆ ಹೇಗೆ ಗೊತ್ತಾಗ್ತದೆ ಅಡ್ವಾನ್ಸ್ ಹಾಗೆ ಹೇಗೆ ಸಾಧ್ಯತೆ ಅವಕಾಶ ಹೇಳಿದ್ರೆ ಅದಕ್ಕೆ ಬರ್ತದೆ ಅದು ಹಾಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಹೇಳಿದ್ರೆ ಎದಕ್ಕೆ ಬರ್ತದೆ ಸಾಧ್ಯ ಇಲ್ಲ ಅದು ಜಗದೀಶ್ ಶೆಟ್ಟಿ ಅವ್ರ ಬಗ್ಗೆ ಹೇಳಬೇಕಂತಂದ್ರೆ ಮೊದಲಿಂದ ಅವ್ರು ನಾವು ಕೂಡಿ ಬಂದವರು ಒಂದೇ ಇದ್ರಾಗ ಊಟ ಮಾಡಿದವ್ರು ನಾವು ಕರೆ ಅಂದರೆ ಈಗ ಅವ್ರು ಬಿಟ್ಟು ಹೋಗಿರಂದ್ರೆ ನಮಗೆ ಬೇಜಾರಾಗ್ಯದ ಅದೇ ಪಕ್ಷ ಬಿಟ್ಟು ಹೋದ್ರೆ ಬೇಜಾರಾಗೋದು ರೀ ಅದೇ ಬಿ ಜೆ ಪಿಯಿಂದ ಬಂದವರು ಆರ್ ಎಸ್ ಎಸ್ಯಿಂದ ಬಂದವರು ಅವರು ಮೂಲ ಅಲ್ಲ ಆರ್ ಎಸ್ ಎಸ್ಯಿಂದ ಬಂದವ್ರು ನೋಡ್ರಿ ಅವ್ರು ಹಿಂದಿನ ಹೆಸರು ತೆಗೆದು ನೋಡ್ರಿ ಅದು ಅವ್ರ ಉಚ್ಚಾರ ನಮ್ಮ ಕೈಗೆ ಹೇಳಕ್ಕೆ ಸಾಧ್ಯ ಆಗೋದಿಲ್ಲ ಯಾರು ಏನು ಮಾಡ್ತಾರೋ ನಮ್ಗೆ ಗೊತ್ತಾದರೆ ನಾವೇ ಕೇಳಿರ್ತೀವಿ ಆ ರೊಕ್ಕಕ್ಕೆ ಪಕ್ಕಕ್ಕೆ ಅಂತ ಮನುಷ್ಯರಲ್ಲ ಅವರು ಅಂತ ಒಳ್ಳೆ ವ್ಯಕ್ತಿ ಇದ್ದಾರೆ ಅವ್ರು ಪಕ್ಷ ಬಿಟ್ಟು ಹೋಗೋದು ಅದಕ್ಕೆ ಯಾರು ಮಾಡಿ ಯಾರ ಸಂಬಂಧ ಅವ್ರ ಉಚ್ಚಾರ ಏನು ಕೊಟ್ಟಿಲ್ಲಪ್ಪ ನಮ್ದು ಒಂದು ರೂಪಾಯಿ ಹೋಗೋಲ್ಲ ಸರ್ಕಾರದ ಏನೂ ಇಲ್ಲರಿ ಅಪ್ಪ ಹಾಂ ನೀರಿಲ್ಲ ಇದು ನೀರಿಗೆ ರೊಕ್ಕ ಪ್ಲೇಟಿಗೆ ರೊಕ್ಕ ಎರಡು ನೂರು ರೂಪಾಯಿ ದುಡಿಯಕ್ಕೆ ಹೋಗ್ತೀವಿ ರೀ ನಾವು ಅಪ್ಪ ಅಣ್ಣ ಏನು ದೇವ್ರಿಗೆ ಹೋಗ್ರಿ ಗೆದ್ದು ಬಂದ್ರೆ ಯಾರು ನೋಡಂಗಿಲ್ಲ ರೀ ಮುಚ್ಚಿ ನಮಗೆ ಅಪ್ಪ ಒಬ್ಬರು ಹೇಳಿ ನೋಡಂಗಿಲ್ಲ ರೀ ಮಳೆ ನಮ್ಗೆ ಉಚಿತ ಬಸ್ ಪಾಸ್ ಅಂತ ಮಾಡ್ಯಾರೀಗ ಏನು ಕೊಡಂಗಿಲ್ಲರಿ ಅಪ್ಪ ಸುಮ್ಮನೆ ಅದು ಕೊಡ್ತೇನೆ ಅಂತ ಆಸೆ ಹುಟ್ಟಿಸ್ತಾರ ರೀ ಏನೂ ಮುಂದೆ ಇಲ್ಲರಿ ನಮ್ಗೆ ಎಲ್ಲ ಹಳ್ಳಿದಾಗ ಈಗ ಮನೆ ಕಟ್ಸಕ್ಕೆ ಕುಂತಾವೋ ರೊಕ್ಕ ಬರಕ್ಕೆ ಕುಂತೈತ್ರಿ ಎಲ್ಲರಿಗೆ ನಾವು ವಯಸ್ಸಾದ ರೊಕ್ಕ ಕೊಡಂಗಿಲ್ಲರಿ ಏನೂ ಇಲ್ಲರಿ ಒಂದು ರೂಪಾಯಿ ಅಪ್ಪ ನಮಗೆ ಇಲ್ಲರಿ ಯಾರಿಗಾರು ಮತ್ತು ಸ್ವಲ್ಪ ಚಲೋ ಇರಲಿ ಅಂತ ನಾವು ಬಯಸ್ತೀವಿ ರೀ ಅವ್ರು ಬಯಸಿಂಗಿಲ್ಲ ನಮಗೆ ನಾವೆಲ್ಲ ಚಲೋ ಬರಲಿಪ್ಪ ಅವರು ಮುಂದಾದ್ರೆ ನಮಗೂ ಹೆಲ್ಪ್ ಆಗ್ತದೆ ಅಂತ ನಾವು ಮಾಡ್ತೀವಿ ರೀ ಹಳ್ಳಿ ಊರ್ದಾಗ ಎಲ್ಲ ಮನೆ ಕೊಡಕ್ಕೆ ಕುಂತಾರೆ ನಮಗೆ ಏನೂ ಸವಲತ್ತು ಇಲ್ಲರಿ ಅಪ್ಪ ಹಾಂ ಹೆಂಗೆ ಮಾಡ್ಬೇಕು ನೋಡ್ರಿ ಒಂದೊಂದು ಮನೆ ಕೋಲಿ ನೋಡ್ರಿ ಅವು ಏನು ಮಾಡ್ಬೇಕು ನೋಡ್ರಿ ಸಾಹೇಬ್ರ ಬರೀ ಓಟಾಕ ಮುಂದೆ ಅಷ್ಟ ಬರ್ರಿಯಮ್ಮ ಅಂತಾರ್ರಿ ಸಾಹೇಬ್ರ ಆಮೇಲೆ ಏನೂ ಇಲ್ಲ ಮುಂದೆ ಬಂದವ್ರು ಯಾಕಮ್ಮ ನಾವು ಬಂದೀವಿ ನಿಮ್ಗೇನು ಬೇಕು ಹೆಲ್ಪ್ ಮಾಡ್ತೀವಿ ಅನ್ನೋ ಬರಂಗಿಲ್ಲರಿ ಮುಂದೆ ಕೊಡ್ತೀರಿ ನೋಡ್ರಿ ನಾವು ಹಾಕಂಗೆ ಧರ್ಮ ಐತಿ ನಮ್ದು ಹಾಕು ಧರ್ಮ ಐತಿ ಹಾಕ್ತೀವಿ ರೀ ಅವ್ರು ಮುಂದೆ ಬಂದವ್ರು ಬಂದು ಕೇಳ್ಬೇಕು ರೀ ಇದೋ ಟೈಪ್ ಬರ್ಬೇಕು ರೀ ಅವರು ಈಗ ಅಮ್ಮ ನಿಮ್ಗೆ ಹೇಳಿದ ಪ್ರಕಾರ ನಮ್ಗೆ ಆಗೈತಿ ನಿಮಗೇನಾದರೂ ಕೊಡ್ತೀವಿ ಅಂತ ಬರಬೇಕು ಅವರು ಹೌದಿಲ್ಲ ಸಾಹೇಬ್ರ ಮ ಗೆದ್ದೀವಿ ಅವ್ರ ಮನೆ ಮಟ ನಾ ಹೋಗೋನು ಅನ್ಬಾರ್ದ್ರಿ ಈಗ ಹೆಂಗೆ ಬರಕುಂತಾರಲ್ಲ ರೀ ಎಲ್ಲರೂ ಹಂಗೆ ಬರಬೇಕು ಗೆದ್ದರೂ ಬರಬೇಕು ಆಯ್ತಮ್ಮ ನಾವು ಗೆದ್ದೀವಿ ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತ ಅದು ದೊಡ್ಡದು ರೀ ಅವ್ರು ಕೊಡಲಿ ಬಿಡಲಿ ಏನೂ ಸವಲತ್ತು ಕೊಟ್ಟಿಲ್ಲ ರೀ ಯಾರಿಗೇನು ಅವ್ರು ಏನು ಮಾಡ್ತಾರೆ ಅನ್ನೋರಿಗೆ ಅವ್ರಿಗೆ ಹಾಕ್ತೇವೆ ಕೆಲಸ ಮಾಡೋರಿಗೆ ಹಾಕ್ತೇವೆ ರೀ ಎಲ್ಲಿ ಸರ್ಕಾರ ಚಲೋ ನಡೆಸ್ಯಾರ ಏಪ ದುಡಿದು ಒಂದು ಹಾಕತ್ತೆ ಸಿಲಿಂಡ್ರದು ನಮ್ಗೆ ಏನು ಕೊಟ್ಟೇ ಇಲ್ಲ ಬಡವ್ರಿಗೆ ಅದು ಏನು ಕೊಟ್ಟೇ ಇಲ್ಲ ನಮ್ಗೆ